ಲೇಟ್ ಆಗ್ತಿದೆ ನಾನು ಬರ್ತೀನಿ ಬಾಯ್ ಗೀತಾ 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 ಏನು ಇಷ್ಟು ಬೇಗ ಹೋಗ್ತೀಯಾ ಈಗ ತಾನೆ ಬಂದು ಆಗ್ಲೇ ಹೋಗ್ತೀನಿ ಅಂತಿದ್ಯಲ್ಲ ಯಾಕಿತಾ ನನ್ನ ಮೇಲೆ ಇನ್ನು ಕೋಪ ಹೋಗಿಲ್ವಾ ಅಯ್ಯೋ ಇಲ್ಲ ವಿಜಿ ಅದು ನನ್ನ ವಿಜಿ ಬಗ್ಗೆನಾ ಇಷ್ಟಿನಾನಿ ನನ್ನ ಜೊತೆಯಲ್ಲಿ ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ನನ್ನ ಜೀವನದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಾನು ನಿನ್ನ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತೀನಿ ಬರೀ ನಿನ್ನ ಕನಸೆ ಕಾಣ್ತಿದೆ ವಿಜಿ ನೀನು ಇವತ್ತಲ್ಲ ನಾಳೆ ಸಿಕ್ಕಿ ಸಿಕ್ತಿ ಅಂತ ಕಾಯ್ತಾ ಇದ್ದೆ ವಿಜಿ ಆದ್ರೆ ನೀವು ಸಿಕ್ಕಿದ ಮೇಲೆ ನಿನ್ನ ಮೇಲೆ ನಾನು ಹೇಗೋ ಕೋಪಿಸ್ಕೊಳ್ಳಿ ಅಂತ ಆಗ್ಲೇ ಹೋಗಬೇಕು ಅಂತಿದ್ಯಾ ಅದಾ ಈಗಲೇ ಸಾಕಷ್ಟು ಲೇಟ್ ಆಗಿದೆ ಅಮ್ಮಂಗ ಬೇರೆ ಹೇಳದೆ ಕೇಳದೆ ಬಂದಿದ್ದೀನಿ ಲೇಟ್ ಆದ್ರೆ ಅಮ್ಮ ಬೈತಾರೆ ಅದಕ್ಕೆ ಹೋಗ್ತೀಯಾ ನಾನು ನೋವಾಗ್ಲಿ ಅಂತ ನಾನು ಬಿಟ್ಟು ಹೋಗ್ತಿದ್ಯಲ್ವಾ ವಿಜಿ ಈ ಗೀತಾ ಯಾವತ್ತು ನಿನ್ನ ಬಿಟ್ಟು ಹೋಗಲ್ಲ ಈ ಗೀತಾ ಯಾವತ್ತಿದ್ರು ನನ್ನ ವಿಜಿಗೇನೆ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಗೀತಾ ವಿಜಿ ನಿನಗೊಂದು ಸರ್ಪ್ರೈಸ್ ಇದೆ ಕಣೋ ಹೌದಾ ಏನ ಸರ್ಪ್ರೈಸ್ ಇವಾಗಲೇ ಹೇಳು ಗೀತಾ ಏನದು ಬೇಗ ಹೇಳು ಗೀತಾ ಇವತ್ತಲ್ಲ ವಿಜಿ ಆದ್ರೆ ಖಂಡಿತ ನಿನಗೆ ಆ ಸರ್ಪ್ರೈಸ್ ಒಂದಲ್ಲ ಒಂದ್ ದಿನ ಕೊಟ್ಟೆ ಕೊಡ್ತೀನಿ ಹೌದಾ ಸರಿ ಗೀತಾ ನಾನು ಸರ್ಪ್ರೈಸ್ಗೋಸ್ಕರ ಕಾಯ್ತಾಡ್ತೀನಿ ಸರಿ ವಿಜಿ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ಬಾಯ್ ಹೋಗ್ಲೇಬೇಕಾ ಹೇಳಿದ್ನಲ್ಲ ವಿಜಿ ಪ್ಲೀಸ್ ಅರ್ಥ ಮಾಡ್ಕೋ ಸರಿ ವಿಜಿ ನೀನು ಈ ರೀತಿ ಹ್ಯಾಕ್ ಮರ ಹಾಕೊಂಡಿದ್ರೆ ನನಗೆ ಹೋಗಕ್ಕೆ ಮನ್ಸು ಬರಲ್ಲ ಪ್ಲೀಸ್ ವಿಜಿ ನಗ್ನಗ್ತಾ ಕಳಿಸ್ಕೊಡು ನಾನು ಹಿಂಗೆ ಮತ್ತೆ ಸಿಗ್ತೀನಿ ಮತ್ತೆ ಸಿಗ್ತೀಯಾ ಅತ್ತೆ ಎಲ್ಲೋದ್ರು ಇಲ್ಲೇ ಇರಿ ನಾನು ಬರೋ ತನಕ ಅಂತ ಹೇಳೋಗಿದ್ನಲ್ಲ ಇವ್ರು ಎಲ್ಲೋದ್ರು ಅಯ್ಯೋ ದೇವರೇ ಅತ್ತೆನ ಇವಾಗ ಎಲ್ಲ ಅಂತ ಹುಡ್ಕೋದು ಇವ್ರು ಯಾಕೆ ಹೀಗೆ ಮಾಡಿದ್ರು ಅತ್ತೆ ಅತ್ತೆ ನೀವು ಇಲ್ಲಿದ್ದೀರಾ ನೀವೆಲ್ಲ ಹೊರಟೋಗಿದ್ದೀರಾ ಅಂತ ತುಂಬ ಭಯ ಆಗಿತ್ತು ಗೀತಾ ನೀ ನನ್ನ ಜೀವನದ ಅಮೂಲ್ಯವಾದ ವಸ್ತುನ ಹುಡುಕೊಟ್ಟಿದ್ಯಾ ನನ್ನ ಮಗನ ನನಗೆ ಹಿಂದಿರುಗಿಸಿದ್ಯಾ ಮಗ ಸೊಸೆ ಇರಬೇಕಾದ್ರೆ ನಾನು ಎಲ್ಲಿಗೆ ಹೋಗ್ತೀನಿ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಏನು ಗೊತ್ತಾ ಗೀತಾ ದೇವ್ರಿಗೆ ನಾನು ನನ್ನ ಮಗನ ಕೊಡು ಅಂತ ಕೇಳಿದ್ರೆ ಮಗನ ಜೊತೆ ಸೊಸೆನೂ ಕರುಣಿಸಿದ್ದಾನೆ ನನಗಷ್ಟು ಸಾಕು ಅತ್ತೆ ನಮ್ಗೆ ಆಶೀರ್ವಾದ ಮಾಡಿ ಅಯ್ಯೋ ಗೀತಾ ವಯಸ್ಸಲ್ಲಿ ನೀ ನನಗಿಂತ ಚಿಕ್ಕವಳಾಗಿರ್ಬೋದು ನನಗೆ ನೀನು ಮಾಡಿರೋ ಸಹಾಯಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕಮ್ಮ ನನ್ನ ಮಗನ ನನಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಗೀತಾ ಅತ್ತೆ ನೀವು ದೇವರ ಹತ್ರ ಏನೆಲ್ಲ ಕೇಳ್ಕೊಂಡ್ರು ಅದನ್ನೆಲ್ಲ ನಿಮ್ ಕರುಣಿಸಿದಾನೆ ಆದ್ರೆ ಕೆಲವು ದುಷ್ಟರಿಗೆ ಕೊಡಬೇಕಾಗಿರೋದನ್ನ ಬಾಕಿ ಇಟ್ಟಿದ್ದಾನೆ ಆದಷ್ಟು ಬೇಗ ಯಾವ್ದಾದ್ರು ಒಂದು ರೂಪದಲ್ಲಿ ಇಷ್ಟು ವರ್ಷ ನೀವು ಅನುಭವಿಸಿರೋ ಕಷ್ಟಗಳನ್ನೆಲ್ಲ ಅವ್ರು ಅನುಭವಿಸೋ ಹಾಗೆ ಮಾಡ್ತಾನೆ ಅನುಭವಿಸೋ ಹಾಗೆ ನಾನು ಮಾಡ್ತೀನಿ ಕಾಗದ ಒಂದು ಬಂದಿದೆ ನಮ್ಮ ಮನೆಗೆ ಭಾನುಮತಿ ವೈಫ್ ಆಫ್ ಸೂರ್ಯಪ್ರಕಾಶ್ ಏನಿದೆ ವಿಚಾರಗಳು ಯಾರಿಗಣ್ಣ ಲೆಟರು
ನಾನು ಮತ್ತೆ ನಿನಗೆ ಇದಾಗ ಹಾಗಿದ್ದ ಮೇಲೆ ಅದನ್ನ ನಾನು ತಾನೇ ಓದಬೇಕು. ಪರ್ಮಿಷನ್ ಇಲ್ಲದೆ ಬೇರೆಯವ್ರ ಹೆಸರಿಗೆ ಬಂದಿರೋ ಲೆಟರ್ನ ಓದಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಏನ್ ತಂಗಿ ಹಿಂಗೆ ಹೇಳ್ತೀಯ? ನಾನು ಬೇರೆ ನೀನು ಬೇರೆ ನಾ ತಿಳ್ಕವ ನಮ್ಮಿಬ್ಬರ ಮಧ್ಯೆ ಭೇದ ಇದೆಯಾ? ಆಯ್ತು ಮಾನ್ಯರೇ, ವಿಷಯ ನೀವು ಮಾಡಿರೋ ಕೊಲೆ ವಿಷಯ ರಹಸ್ಯದ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿರುವ ಕೊಲೆ ರಹಸ್ಯ ನನಗೆ ತಿಳಿದಿದೆ. ನೀವು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನೀವೇ ಸೂರ್ಯಪ್ರಕಾಶರ ಹೆಂಡತಿಯ ಹಾಗೂ ಸೂರ್ಯಪ್ರಕಾಶರನ್ನು ಕೊಲೆ ಮಾಡಿದ್ದು. ನೀವು ಅವರಿಗೆ ಗತಿ ಕಾಣಿಸಿ ನೆಮ್ಮದಿಯಾಗಿದ್ದೀರಾ? ನೀವು ಮಾಡಿರುವ ಕೊಲೆಗೆ ಸಾಕ್ಷಿಗಳಿವೆ. ಆದಷ್ಟು ಬೇಗ ಇನ್ನೊಂದು ಲೆಟರ್ ಬರುತ್ತೆ, ವೇಟ್ ಮಾಡಿ. ನಾನು ಅಂದ್ಕೊಂಡಿರೋದನ್ನೆಲ್ಲ ನೀವು ಮಾಡಬೇಕು. ಒಂದು ವೇಳೆ ನೀವು ಮಾಡಿಲ್ಲ ಅನ್ನೋದಾದರೆ ನೀವು ನಿರೀಕ್ಷೆ ಮಾಡದಿರುವುದೆಲ್ಲ ನಿಮ್ಮ ಬದುಕಲ್ಲಿ ನಡೆಯುತ್ತದೆ. ಇಂತಿ ನಿಮ್ಮ ಹಿತೈಷಿ. ತಂಗಮ್ಮ, ಓ ತಂಗಮ್ಮ, ಇದೇನಿದು ತಂಗಮ್ಮ? ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ಯಾವುದಿದು ಹೊಸ ಥ್ರೆಟ್ ಅಂತ? ನಾವು ಮಾಡಿರೋ ಕೆಲಸ ಯಾರಿಗೂ ಗೊತ್ತಿಲ್ಲ ಅಣ್ಣ. ಗೊತ್ತಿರೋ ಸಾಕ್ಷಿಗಳನ್ನೆಲ್ಲ ಮುಚ್ಚಾಕಿ ಇಷ್ಟು ದಿನ ನಾವು ಬದುಕ್ತಾ ಇದ್ವಿ. ಅಂಥದ್ರಲ್ಲಿ ಯಾರೋ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದರಲ್ಲಿ ಫ್ರಮ್ ಅಡ್ರೆಸ್ ನೋಡು. ಫ್ರಮ್ ಇಲ್ಲ ತಂಗವ್ವ, ಬರೀ ಟು ಮಾತ್ರ ಇರೋದು. ನಿನ್ನ ಇಷ್ಟು ವರ್ಷ ಯಾವ ಟೆನ್ಷನ್ನು ಇಲ್ಲದೆ ಆರಾಮಾಗಿದ್ವಿ. ಇದ್ದಕ್ಕಿದ್ದ ಹಾಗೆ ಈ ಲೆಟರ್ನ ಯಾರು ಕಳಿಸಿದ್ದಾರೆ ಅಂದರೆ ಯಾರಿರ್ಬೋದು? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ತಂಗಮ್ಮ. ನನಗೆ ಭಯಕ್ಕೆ ಎಲ್ಲ ಅಲ್ಲಾಡ್ತಿದ್ದ ತಂಗಮ್ಮ, ಕೈ ಕಾಲೆಲ್ಲ. ಇವಳು ನಿನ್ನ ಕನಸಲ್ಲಿ ಬಂದು ಕಾಟ ಕೊಡ್ತಾಳೆ ತಂಗಮ್ಮ. ಇಲ್ಲಿ ನೋಡಿದ್ರೆ ಒಂದು ಅನಾಮಿಕ ಪತ್ರ ಮುಂದಾಗೋ ಗಂಡಾಂತರನ ಸಾರಿ ಸಾರಿ ಹೇಳ್ತಿದ್ದ ತಂಗವ್ವ. ತಂಗವ್ವ, ಇದೆಲ್ಲ ನಿಜನ ಸುಳ್ಳು ಭ್ರಮೇನ ನಂಗೊಂದೂ ಗೊತ್ತಾಗ್ತಿಲ್ವಲ್ಲ ತಂಗವ್ವ. ತಂಗವ್ವ, ಏ ತಂಗವ್ವ, ನಾವಿಬ್ರು ತುಂಬ ದಿನ ಬಾಳಿಕೆ ಬರೋದಿಲ್ಲ ಅನ್ಸುತ್ತೆ ಅಲ್ವಾ ತಂಗವ್ವ? ಗೀತಾ, ಎಲ್ಲಿ ಸಿಕ್ಕಿದ್ರೆ? ಅಲ್ಲ, ಹೇಳ್ದೆ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು? ನೀವು ಹೇಳ್ದೆ ಕೇಳ್ದೆ ಹೀಗೆ ಹೋಗಿದ್ದಕ್ಕೆ ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಯಾಕೆ ಹೀಗೆ ಮಾಡಿದ್ರಿ? ನಮ್ಮಿಂದೇನಾದರೂ ತೊಂದರೆ ಆಯ್ತಾ ನಿಮಗೆ? ಚೆ, ನಿಮ್ಮಿಂದ ತೊಂದ್ರೆನ? ಹಾಗೆ ಹೇಳಿದ್ರೆ ನನ್ನ ಬಾಯಿ ಹುಳ ಬೀಳತ್ತೆ. ಎಲ್ಲೋ ಇದ್ದವಳು ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಇಷ್ಟೊಂದು ಆರೈಕೆ ಮಾಡ್ತಾ ಇದ್ದೀರಾ. ನಿಮ್ಮ ಉಪಚಾರ ಚೆನ್ನಾಗಿಲ್ಲ ಅಂದರೆ ಅಪಚಾರ ಆಗತ್ತೆ. ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಹಾಗಿದ್ಮೇಲೆ ಮನೆ ಬಿಟ್ಟು ಯಾಕೆ ಹೋದ್ರಿ? ನೀವು ಮನೆ ಬಿಟ್ಟು ಹೋಗೋವಂಥದ್ದು ಏನಾಯಿತು? ಬಹುಶಃ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದನ್ನು ನಮ್ಗೆ ಹೇಳೋಕ್ಕಾಗದೆ ಮನೆ ಬಿಟ್ಟು ಹೋದ್ರಿ ಅನ್ಸತ್ತೆ ಅಲ್ವಾ? ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನಿಲ್ಲ. ಅವ್ರು ಸಾಕಿರೋ ಅಪ್ಪ ಅಮ್ಮನ ನೋಡ್ಬೇಕಂತ ಅನ್ಸ್ತಂತೆ. ನಮ್ಗೆ ಹೇಳಿದ್ರೆ ನಾವು ಎಲ್ಲಿ ಕಳಿಸಿ ಹೋಗ್ತೀವಿ ಅಂತ ಅವ್ರು ನಮ್ಗೆ ಹೇಳದೆ ಕೇಳದೆ ಹೊರಗಡೆ ಹೊರಟೋಗಿದ್ದಾರೆ ಅಷ್ಟೇ ಅಲ್ವಾ ಅತ್ತೆ? ಅತ್ತೆ, ನೀವು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನಾದರೂ ಮಾತಾಡಿ, ಹೇಳಿ ಅತ್ತೆ. ಹಾಂ ಹೌದೌದು,
ನೀವೆಲ್ಲಿ ಕಳಿಸಲ್ಲ ಅಂತ ನಾನು ಹೇಳ್ದೆ ಹೋಗ್ಬಿಟ್ಟೆ. ಹೌದಾ? ನೀವು ಇಲ್ಲದೆ ಇರೋದನ್ನು ನೋಡಿ ನಾವು ಏನೇನೋ ಯೋಚನೆ ಮಾಡಿದ್ವಿ. ನಮಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೋಡಿ, ಇದನ್ನು ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಮನೆ ಅಂತ ತಿಳ್ಕೊಳ್ಳೋದೇನು, ಇದು ನಿಮ್ಮ ಮನೆನೇ. ನಿಮ್ಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಆದರೆ ಹೇಳ್ಬಿಟ್ಟು ಹೋಗಿ. ನಿಮ್ಮನ್ನು ಸಾಕಿರೋ ತಂದೆ ತಾಯಿನ ನೋಡಬೇಡಿ ಅಂತ ಹೇಳೋದಕ್ಕೆ ನಾವ್ಯಾರು ಹೇಳಿ? ಇನ್ಮೇಲೆ ಧಾರಾಳವಾಗಿ ನೀವು ಯಾರನ್ನು ನೋಡಬೇಕೋ ಅವರನ್ನ ನೋಡ್ಕೊಂಬರ್ಬೋದು, ಆಯಿತಾ? ಅಯ್ಯೋ, ಅದು ನಿಮ್ಮ ದೊಡ್ಡ ಮನಸ್ಸು. ಹಾಗಂತ ನಾನು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ತಪ್ಪಾಗತ್ತಲ್ವಾ? ಇದು ನಿಮ್ಮನೆ, ನಾವೆಲ್ಲ ನಿಮ್ಮವರು ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ನಿಮ್ಗೆ ಹಾಗನ್ಸಲ್ಲ. ಅಯ್ಯೋ, ನಾನು ಬೇರೆ. ನೀವು ಬಂದ ತಕ್ಷಣ ನಿಮ್ಮನ್ನು ಮಾತಾಡ್ಸ್ಕೊಂಡೇ ನಿಂತಿದ್ದೀನಿ. ಬೆಳಗ್ಗೆಯಿಂದ ಏನು ತಿಂದ್ರೋ ಬಿಟ್ಟರೋ ನಾನು ಕೇಳಲೇ ಇಲ್ಲ. ತಿಂಡಿ ತಿಂದ್ರಾ? ತಿಂದಿರಲ್ಲ ಬಿಡಿ. ನಿಮ್ಗೇನು ಇಷ್ಟ ಹೇಳಿ, ಅದನ್ನೇ ಮಾಡ್ತೀನಿ. ಅಯ್ಯೋ, ನೀವು ಅಷ್ಟೊಂದೆಲ್ಲ ಶ್ರಮ ತಗೊಳಕ್ಕೆ ಹೋಗ್ಬೇಡಿ. ನನಗೆ ಹೊಟ್ಟೆ ತುಂಬ್ದಂಗೆ ಅನಿಸಿದೆ. ನನಗೇನು ಬೇಡ. ಯಾಕಂದರೆ ನನ್ನ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿತ್ತು. ಕೆಲವೊಂದಿಷ್ಟು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಅದಕ್ಕೆ ಏನೋ ಒಂಥರ ನೆಮ್ಮದಿ. ಅದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ನಿಜ ಹೇಳಬೇಕಂದ್ರೆ ನಿಮ್ಮ ಮಗಳು ನನ್ನ ಪಾಲಿನ ದೇವರು. ಅವಳು ಇಲ್ಲದೆ ಇದ್ದಿದ್ರೆ ನಂಗೆ ನೆಮ್ಮದಿನೇ ಸಿಗ್ತಾ ಇರಲಿಲ್ಲ. ಗೀತಾ, ಎಲ್ಲ ಹೇಳ್ಬಿಟ್ಯಾ? ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನಿಲ್ಲ. ಅತ್ತೆ, ನೀವ್ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಅಲ್ಲಮ್ಮ ಗೀತಾ, ನಾನು ಎಲ್ಲೋ ಇದ್ದವಳನ್ನ ನಿಮ್ಮ ಮನೆ ಕರ್ಕೊಂಬಂದು ಡಾಕ್ಟ್ರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದೀಯ. ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ. ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದಮ್ಮ. ಅತ್ತೆ, ನನಗಿದೆಲ್ಲ ಬೇಕಾಗಿರೋದು. ನೀವು ಆದಷ್ಟು ಬೇಗ ಹುಷಾರಾಗಿ ಹಳೆ ನೆನಪುಗಳೆಲ್ಲ ವಾಪಸ್ ಬಂದು ನೀವು ಸೇರಬೇಕಾಗಿರೋ ಜಾಗ ಸೇರಬೇಕು. ಅದೇ ನನ್ನ ಆಸೆ. ಹಾಂ ಹೌದು, ನೀವು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದ್ರೆ ಅದೇ ನಮಗೂ ಖುಷಿ ಕೊಡುತ್ತೆ. ಹೀಗೆ ಮಾತಾಡ್ತೀರಿ, ನಾನು ಅಡುಗೆಗೆ ಇಟ್ಬಿಡ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಅಣ್ಣ ಪ್ಲೀಸ್, ಮೊದಲೇ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಒಳ್ಳೆ ಸತ್ತೋರ್ ಮನೇಲಿ ಅತ್ತ ಗಳ್ತಿದೀಯಲ್ಲ, ಏನಾಗಿದೆ ನಿನಗೆ? ಜೈಲೊಳಗಡೆ ಎಷ್ಟು ಕಂಬ ಇರುತ್ತೆ ಅಂತ ಎಣಿಸ್ತಾ ಇದ್ದೀನಿ ತಂಗಮ್ಮ. ನಾನು ಈ ಸೀರಿಯಲ್ ಸಿನಿಮಾದಲ್ಲೆಲ್ಲ ನಿನ್ನನ್ನು ಕಂಬಿ ಎಣಿಸಂಗೆ ಮಾಡ್ತೀನಿ, ಕಂಬಿ ಎಣಿಸಂಗೆ ಮಾಡ್ತೀನಿ ಅಂತ ಡೈಲಾಗ್ ಕೇಳಿದ್ದೆ, ನೋಡಿದ್ದೆ ತಂಗಿವ. ಆದರೆ ಈಗ ಕೇಳಿದ್ದೇನೆ ನೋಡಿದ್ದೇನೆ ನಾವೇ ಅನುಭವಿಸೋ ಸ್ಥಿತಿಗೆ ಬಂದ್ಬಿಟ್ಟು ಅಲ್ಲ ಅಂತ ಅಳು ಬರ್ತಿದ್ದೆ ತಂಗಿವ. ಅಣ್ಣ ದಯವಿಟ್ಟು ಟಾರ್ಚರ್ ಕೊಡಬೇಡ. ಇನ್ನು ಕೊಡ್ತಾ ಇರೋ ಟಾರ್ಚರಿಗೆ ಒಂದಲ್ಲ ಒಂದು ದಿನ ನಾನು ನಿನ್ನ ಕುತ್ತಿಗೆ ಹಿಸ್ಕ ಸಾಯಿಸ್ಬಿಡ್ತೀನಿ. ಯಾ ಹಂಗೆ ಮಾಡಬಾರ್ದು ಪಾಪ ಅದು. ಯಾಕಣ್ಣ ಬ್ರೈನ್ಲೆಸ್ ಆಗಿ ಹುಟ್ಟುಬಿಟ್ಟೆ? ಯಾರು ನಾನು? ತಂಗಮ್ಮ, ನೀನು ಕೊಡೋ ಟಾರ್ಚರ್ ಇದೆಯಲ್ಲ ಯಾವ ಶತ್ರುಗೂ ಬೇಡ. ಈ ಲೆಟ್ರನ್ನ ಯಾರು ಕಳಿಸಿದ್ರು ಅನ್ನೋ ಟೆನ್ಷನಲ್ಲಿ ನಾನು ಸಾಯ್ತಾ ಇದ್ರೆ ನೀನು ಜೈಲಿಗೆ ಹೋಗೋ ಮಾತು ಮಾತಾಡ್ತೀಯ. ತಂಗಮ್ಮ ಅದೇ ಟೆನ್ಷನಲ್ವ ತಂಗಮ್ಮ ನನಗೂ ಇರೋದು? ಯಾಕೋ ನನಗೆ ಧೈರ್ಯನೇ ಸಾಲ್ತಿಲ್ಲ ತಂಗಮ್ಮ. ಸೆಕೆಂಡ್ ಸೆಕೆಂಡ್ಗೆ ಅನಿಸ್ತಿದೆ ತಂಗಮ್ಮ ನಾವಿಬ್ಬರು ಜೈಲಿಗೆ ಹೋಗ್ಬಿಡ್ತೀವಿ ಅಂತ. ಅಯ್ಯೋ.
ಅಣ್ಣನಿಗಿರೋದೇ ಒಂದೇ ತಲೆ ತಂಗಿಯಮ್ಮ. ಇರ್ಲಿ, ಅದರಿಂದ ಯಾರಿಗೆ ಉಪಯೋಗ ಇದೆ? ಉಪಯೋಗ ತಲೆ ಕೊಡಿ, ತಲೆ ಉಪಯೋಗ. ಅಮ್ಮ ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ತುಂಬಾ ಟೆನ್ಷನ್ಲ್ ಇದ್ದಾಗಿದೆಯಾ? ಕಂದ, ನನಗೆ ತುಂಬಾ ತಲೆನೋವ್ತಾ ಇದೆ ಕಣೋ. ಸರಿ, ಟ್ಯಾಬ್ಲೆಟ್ ತಗೊಂಡಮ್ಮ? ಇಲ್ಲ ಕಂದ, ಆದ್ರೆ ತಲೆ ಯಾಕೋ ತುಂಬಾ ಸಿಡಿತಾ ಇದೆ. ಅದು ವಿಜಿ, ಅದು ಅಂದ್ರೆ ಅಂತಿಂತ ತಲೆನೋವು ಅಲ್ಲ ವಿಜಿ, ಅದು ಅದು ಮನುಷ್ಯ ಮಾತ್ರರಿಗೆ ಇಂಥ ತಲೆನೋವು ಈ ಜನ್ಮದಲ್ಲಿ ಬರಬಾರ್ದು ಅಂತಲ್ಲ, ಆ ತರದ ತಲೆನೋವು ಅದು. ಅದು ಅಷ್ಟು ಈಸಿಯಾಗಿ ಕ್ಯೂರ್ ಆಗೋದಿಲ್ಲ. ಸರಿ ಮಾ, ಹಾಗಾದ್ರೆ ಬಾ, ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯಯ್ಯೋ, ಅದೆಲ್ಲ ಬೇಡ ಕಂದ. ಬಿಸಿ ಬಿಸಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನೀನು ಈ ಥರ ನೆಗ್ಲೆಕ್ಟ್ ಮಾಡೋದಕ್ಕೆ ಈಗಾಗಿರೋದು. ಸ್ವಲ್ಪ ಸುಮ್ಮನೆ ಇರು, ನಾನು ಆಯಿಲ್ ತಂದು ಮಸಾಜ್ ಮಾಡ್ತೀನಿ, ರಿಲ್ಯಾಕ್ಸ್ ಆಗುತ್ತೆ. ಬೇಡ ಅಂತ ಹೇಳಿದ್ನಲ್ಲ ಕಂದ. ಅಮ್ಮ, ನೀನು ಸುಮ್ಮನೆ ಇರು. ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ಈ ಕಡೆ ತಿರುಗು. ಸ್ವಲ್ಪ ರಿಲ್ಯಾಕ್ಸ್ ಆಯ್ತಮ್ಮ? ನೀನು ಹೆಲ್ತ್ ಬಗ್ಗೆ ಕಾಳಜಿ ನಿಭಾಯಿಸ್ತಾ ಇಲ್ಲಮ್ಮ, ಯಾವಾಗ್ಲೂ ನನ್ನ ಬಗ್ಗೆ ಈ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ, ಅದಕ್ಕೆ ನಿನಗೆ ತಲೆನೋವು ಬರ್ತಾ ಇರೋದು. ಯೋಚನೆ ಮಾಡೋದು, ಟೆನ್ಷನ್ ಮಾಡ್ಕೊಳೋದು ಬಿಡಮ್ಮ, ಎಲ್ಲ ಸರಿ ಹೋಗುತ್ತೆ. ನೀನೊಬ್ಬ ನನ್ನ ಜೊತೆಲಿದ್ರೆ ಸಾಕು ಕಣೋ. ನಿನ್ನ ಜೀವನ ಚೆನ್ನಾಗಾಗ್ಬಿಟ್ರೆ ನನಗೆ ಅರ್ಧ ತಲೆ ಭಾರ ಇಳಿದ ಹಾಗೆ. ಮನಸ್ಸಿಂದ ಒಂದು ಮಾತನ್ನ ಹೇಳ್ತೀನಿ ಕಣೋ, ನೀನು ಮಾಡಿದ ಸೇವೆ ನನ್ನ ಹೆತ್ತ ತಾಯಿ ಕೂಡ ನನಗೆ ಮಾಡಿರಲಿಲ್ಲ. ಅಮ್ಮ, ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಅಮ್ಮ, ಈಗ ಹೇಗೆ ಅನ್ನಿಸ್ತಿದೆ? ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ ಕಣೋ. ರೆಸ್ಟ್ ಮಾಡಮ್ಮ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಕಂದ. ಅಮ್ಮ, ಏನೇನೋ ಕೇಳಿ ಸುಮ್ಮನೆ ಅಮ್ಮನ ತಲೆ ತಿನ್ಬೇಡ, ಹೋಗಿ ಏನಾದರೂ ನಿನ್ನ ಕೆಲಸ ನೋಡು. ಮಗ ನೋಡು ತಂಗಿಯಮ್ಮ, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಅವನಿಗೆ ಹೆಂಗೆ ಬೇಕು ಹಂಗೆ ಓಡಾಡಿಕೊಂಡು ಜಾಲಿ ಮಾಡ್ತಿದ್ದೆ ನಾನು. ನಾವು ಮಾತ್ರ ಯಾವುದೋ ಬೆಟ್ಟನ ತಲೆ ಮೇಲೆ ಹೊತ್ಕೊಂಡು ಹಂಗಿರೋದು ತಂಗಿಯಮ್ಮ. ಇವ್ರು ಮೊದಲು ಹಿಂಗಿರಲಿಲ್ಲ. ರಾಮನಗರಕ್ಕೆ ಮದುವೆಗೆ ಅಂತ ಹೋದ್ನಲ್ಲ ತಂಗಿಯಮ್ಮ, ನೀನು ಕರೆಕ್ಟಾಗಿ ಯೋಚನೆ ಮಾಡು ತಂಗಿಯಮ್ಮ. ಅಲ್ಲಿಂದ ಬಂದಮೇಲೆ ಇವನ ವರ್ತನೆಯೇ ಚೇಂಜ್ ಆಗಿದೆ ತಂಗಿಯಮ್ಮ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಣ್ಣ, ಅವನ ಮನಸ್ಸಲ್ಲಿ ಏನು ಓಡ್ತಾ ಇದೆಯೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ಈಗೇನು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಷ್ಟೇ ತಾನೇ. ಅಣ್ಣ ಇರೋದೇನಕ್ಕೆ ತಂಗಿಯವ? ಇಕ್ಕ ಹಾಕಿ ಅವನ ಮನಸ್ಸಲ್ಲಿ ಏನಿದೆ ಅಂತ ಹಿಂಗೆ ತೆಗೆದು ನಿಂಗೆ ಹಿಂಗೆ ತೋರಿಸ್ತೀನಿ, ಓಕೆನಾ?